ಇಸ್ ಅಬೌಟ್ ಪೊಯೆಟ್ರಿ ಬಿಲೀವ್ ನೋಡಿ ನಾವು ಇವತ್ತೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಬಿಲೀವ್ ಅನ್ನೋ ಪದ್ಯದ ಬಗ್ಗೆ ನಾವು ಡಿಸ್ಕಸ್ ಅದನ್ನು ನೋಡಬೇಕಾಗತ್ತೆ ಬಿಲೀವ್ ಅಂದರೆ ಏನು ಆ ಪದ್ಯದ ಉದ್ದೇಶವೇನು ಆ ಪದ್ಯದ ಸಾರಾಂಶವೇನು ಅನ್ನೋದನ್ನ ಇಲ್ಲಿ ನೋಡಬೇಕಾಗ್ತದೆ ಈಗ ಆಲ್ರೆಡಿ ನಿಮಗೆ ಗೊತ್ತದ ಬಿಲೀವ್ ಬಿಲೀವ್ ಅಂದರೆ ಏನಪ್ಪ ಅಂದರೆ ನಂಬಿಕೆ ಅಂತ ಕರೀತಾರ ಬಿಲೀವ್ ಅಂದರೆ ನಂಬಿಕೆ ನಾವು ಯಾವುದಾದ್ರೂ ಒಂದು ಮಾತನ್ನು ಅಥವಾ ಯಾವುದನ್ನಾದ್ರೂ ಹೆಚ್ಚಾಗಿ ನಂಬ್ಕೊಂಡಿದ್ವಿ ಅಂದ್ರೆ ಏನಾಗ್ತದೆ ಅಲ್ಲಿ ಅವ್ರಿಗೆ ನಾವೇನು ಮಾಡ್ತೀವಿ ತಮ್ಮಲ್ಲಿರ್ತಕ್ಕಂಥ ವಿಷಯಗಳನ್ನ ನಮ್ಗೆ ಯಾವ್ದು ವಿಷಯ ಹೇಳ್ಬೇಕಂತ ಅನ್ಸ್ತದ್ರೆ ಅವ್ರು ಏನ್ ಮಾಡ್ತೀವಿ ಅವ್ರ ಹತ್ರ ಹೋಗ್ತೀವಿ ಯಾಕಂದ್ರೆ ನಮ್ಗೆಲ್ಲ ಕಷ್ಟವನ್ನ ಅವ್ರು ಎಲ್ಲ ಸುಖವನ್ನೇ ಅವ್ರ ಹತ್ರ ನಾವು ಹೇಳ್ಕೊಂಡಿದ್ವು ಅಂದ್ರೆ ಅವ್ರಿಗೆ ಬಹಳ ನಮ್ಮ ಪಕ್ಕದಲ್ಲಿ ಇದ್ವು ಅಂದ್ರೆ ಅವ್ರ ಮೇಲೆ ಒಂದು ನಂಬಿಕೆ ಇರ್ತದ ನಾವು ಯಾರ ಬಗ್ಗೆ ನಮ್ಗೆ ಸಹ ಹೇಳ್ಬೇಕಾಗಿತ್ತಪ್ಪ ಅಂದ್ರೆ ಅವ್ರ ಹತ್ರ ಹೇಳ್ಕೊತೀವಿ ಯಾಕೆ ನಂಬಿಕೆ ಅವ್ರು ಯಾರ ಹತ್ರ ನಾವು ಹೇಳಿದ ವಿಷಯ ಬಾಯಿ ಬಿಡಲ್ಲ ಅನ್ನೋ ನಂಬಿಕೆ ಮುಖಾಂತರ ಇಲ್ಲಿ ನೋಡ್ರಿ ನಂಬಿಕೆ ಅಂದ್ರೆ ಏನು ಅದ್ ಯಾವ ನಂಬಿಕೆ ಇರ್ತದ ನಾವ್ ಯಾರ್ಯಾರ ಮ್ಯಾಗ ಯಾವ ರೀತಿ ನಾವು ನಂಬಿಕೆಯನ್ನ ಇಡ್ಬೇಕು ಅಂತ ಈ ಪೋಯಮ್ ಅಲ್ಲಿ ಹೇಳ್ತಾರೆ ಇದು ಯಾರು ಬರ್ತಪ್ಪ ಈ ಪೋಯಮ್ ಅನ್ನ ಚೆಲ್ಸಿ ಬರ್ಬರು ಚೆಲ್ಸಿ ಬರ್ಬರು ಏನ್ ಮಾಡಿದ್ರಪ್ಪ ಈ ಪೋಯಮ್ ಅನ್ನ ಬರ್ದು ಯಾಕೆ ಬರ್ದು ಅಂತ ಏನನ್ನ ಉದ್ದೇಶ ಹೇಳಪ್ಪ ಇನ್ನೊಂದ್ರಿಂದ ನೋಡೋದ್ರಿಂದ ಬಿಲೀವ್ ಇನ್ ಲವ್ ಬಿಲೀವ್ ಇನ್ ಫೇತ್ ಬಿಲೀವ್ ಇನ್ ಟ್ರೂತ್ ಬಿಲೀವ್ ದಟ್ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್ ಯು ಹ್ಯಾವ್ ದ ಪವರ್ ಟು ಪ್ರಿವೈಲ್ ಬಿಲೀವ್ ಇನ್ ಸ್ಟ್ರೆಂತ್ ಬಿಲೀವ್ ಇನ್ ಕರೇಜ್ ಬಿಲೀವ್ ಇನ್ ಹಾನರ್ ಬಿಲೀವ್ ದಟ್ ಎವ್ರಿ ಒನ್ ಹ್ಯಾಸ್ ದ ಪವರ್ ಟು ಬಿ ಗುಡ್ ಆಟ್ ಹಾರ್ಟ್ ಬಿಲೀವ್ ಇನ್ ಸಾಂಗ್ ಬಿಲೀವ್ ಇನ್ ಡಾನ್ಸ್ ಬಿಲೀವ್ ಇನ್ ಕಲ್ಚರ್ ಬಿಲೀವ್ ದಟ್ ನೋ ಮ್ಯಾಟರ್ ಹೂ ಯು ಆರ್ ಆರ್ ವೇರ್ ಯು ಆರ್ ಫ್ರಾಮ್ ಎವ್ರಿ ಒನ್ ಇಸ್ ಯುನೀಕ್ ಬಿಲೀವ್ ಇನ್ ಟೈಮ್ ಬಿಲೀವ್ ಇನ್ ಫಾರ್ ಎವರ್ ಬಿಲೀವ್ ಇನ್ ಯು ಬಿಲೀವ್ ದಟ್ ಆಸ್ ಲಾಂಗ್ ಆಸ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಎನಿಥಿಂಗ್ ಇಸ್ ಪಾಸಿಬಲ್ ನೋಡ್ರಿ ನಂಬಿಕೆಯ ಬಗ್ಗೆ ಎಷ್ಟು ದೊಡ್ಡ ದೊಡ್ಡ ಪದಗಳನ್ನು ಹೇಳಿದ್ರೆ ಯಾವ್ದ ಮೇಲೆ ನಾವು ನಂಬಿಕೆ ಇರಬೇಕು ಅಂದ್ರೆ ಯಾರ ಮೇಲೆ ನಂಬಿಕೆ ಇರಬೇಕು ನಂಬಿಕೆ ಅನ್ನೋದನ್ನ ಯಾವ ಪದವನ್ನು ನಾವು ಎಲ್ಲಿ ಬಳಕೆ ಮಾಡಬೇಕು ಅನ್ನೋದ ಚೆಲ್ಸಿ ಬರ್ಬರ್ ಅವ್ರ ಏನ್ ಮಾಡೋ ಹೇಳ್ಕೊಡೋದು ಇಲ್ಲಿ ನೋಡ್ರಿ ಫಸ್ಟ್ ಏನ್ ಹೇಳ್ತಾರಪ್ಪ ಅಂದ್ರೆ ಬಿಲೀವ್ ಇನ್ ಲವ್ ಬಿಲೀವ್ ಇನ್ ಫೇತ್ ಬಿಲೀವ್ ಇನ್ ಟ್ರೂತ್ ನೋಡ್ರಿ ಪ್ರೀತಿಯ ಮೇಲೆ ನಂಬಿಕೆ ಇಡು ಪ್ರೀತಿಯ ಮೇಲೆ ಲವ್ ಪ್ರೀತಿಯ ಮೇಲೆ ನಂಬಿಕೆ ಇಡು ಮತ್ತೆ ಹೇಳ್ತಾರೆ ಫೇತ್ ಫೇತ್ ಮೀನ್ಸ್ ನಂಬಿಕೆ ಮತ್ತೆ ಸತ್ಯದ ಮೇಲೆ ನಂಬಿಕೆ ಇಡು ನೋಡ್ರಿ ಏನ್ ಹೇಳ್ತಾರಪ್ಪ ಅಂದ್ರೆ ಬಿಲೀವ್ ಇನ್ ಲವ್ ಬಿಲೀವ್ ಇನ್ ಫೇತ್ ಅಂಡ್ ಬಿಲೀವ್ ಇನ್ ಟ್ರೂತ್ ಯಾವಾಗಲೂ ನೀವು ಪ್ರೀತಿಯ ಮೇಲೆ ನಂಬಿಕೆ ಇಡಿ ನಾವು ಯಾರು ಹೆಚ್ಚು ಪ್ರೀತಿ ಮಾಡ್ತೀವಿ ಯಾರು ಹೆಚ್ಚು ನಂಬಿ ಅವ್ರ ಮೇಲೆ ಏನ್ ಮಾಡಬೇಕು ನಂಬಿಕೆ ಇಡ್ಬೇಕು ಮತ್ತೆ ನಂಬಿಕೆಯನ್ನ ಇಡ್ಬೇಕಂದ್ರೆ ಫಸ್ಟ್ ನಮಗೆ ಮ್ಯಾಮ್ ಅಂತ ಆ ನಂಬಿಕೆ ಅದ ಅರ್ಥ ಏನು ನಂಬಿಕೆ ನಾವು ಯಾರ ಮೇಲೆ ಇಡ್ಬೇಕು ಫಸ್ಟ್ ಅರ್ಥ ನಮ್ಗೆ ಗೊತ್ತಾಗಿದೆ ಮತ್ತೆ ಅಂದ್ರೆ ನಂಬಿಕೆ ಅಂದ್ರೆ ಸತ್ಯ ಸತ್ಯವನ್ನ ನಂಬಬೇಕು ನಾವು ಸುಳ್ಳನ್ನು ನಂಬಿದ್ರೆ ತಾತ್ಕಾಲಿಕ ಜೇಷಣೆ ಆಗಬಹುದು ಆದ್ರೆ ನಾವು ಸತ್ಯವನ್ನು ನಂಬಿದ್ರೆ ಸತ್ಯದ ಮೇಲೆ ನಂಬಿಕೆ ಇಟ್ಟರೆ ಎಷ್ಟು ವರ್ಷಗಳಾದ್ರೂ ಸಹ ಆ ಸತ್ಯದ ಮಾತು ಸತ್ಯದ ಬೆಳಗ್ಗೆ ಮಾಡಿದ್ರೆ ಎಲ್ಲರ ಕಣ್ಣಿಂದ ಬಂದೇ ಬರ್ತದ ಆದ್ರೆ ಸತ್ಯ ಬರಕ್ಕ ಲೇಟ್ ಆಗುತ್ತಂತ ನಾವು ಸುಳ್ಳನ್ನ ಉಪಯೋಗ ಮಾಡೋದಲ್ಲ ಸುಳ್ಳಿನ ಮೇಲೆ ನಂಬಿಕೆ ಇರೋದಿಲ್ಲ ನಾವು ಯಾವಾಗ ಯಾವ್ದು ನಂಬಿಕೆ ಯಾವ ಮುಂದೆ ನಂಬಿಕೆ ಇರ್ತಾವ ಸತ್ಯದ ಮೇಲೆ ಮತ್ತೆ ಅದು ಬಿಲೀವ್ ದಟ್ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್ ನೋಡ್ರಿ ನಂಬಿಕೆ ಅದ್ ಯಾವ ವಿಷಯ ಏನಾಗ್ತದ ಅದನ್ನ ನಂಬಿಕೆ ಇಡಬಾರ್ದು ನಂಬಿಕೆ ನಮ್ಮ ಮನಸ್ಸಲ್ಲಿ ಇರ್ಬೇಕು ಮುಂದಿನ ಮುಂದೆ ಏನಾಗ್ತದೆ ನೋಡೋದು ತಗೋ ಮುಂದೆ ಏನಾಗ್ತದ ಗೊತ್ತಿಲ್ಲ ಮುಂದಿನ ಮುಂದು ಏನಾಗ್ತದ ಮುಂದೆ ಏನಾಗ್ಬಹುದು ಅದ್ರ ಮೇಲೆ ನಂಬಿಕೆ ಇಡಬೇಡ ಮುಂದೆ ಏನೋ ಆಗ್ಬಹುದು ಯು ಹ್ಯಾವ್ ದ ಪವರ್ ಟು ಪ್ರಿವೈಲ್ ನೋಡ್ರಿ ನೀನ್ ಫಸ್ಟ್ ಏನ್ ಮಾಡ್ಬೇಕು ಜಯಶಾಲಿ ಆಗಕ್ಕ ಜಯಶಾಲಿ ಆಗ್ತಿದ್ರು ನಂಬಿಕೆ ಇಡ್ಬೇಕು ಪ್ರಿವೈಲ್ ಹೇಳ್ತೀಗ ನಂಬಿಕೆ ಇಡು ನಂಬಿಕೆ ಇಡು ಅಂತ ನಂಬಿಕೆ ಯಾವ್ದ ಮೇಲೆ ಇಡಬೇಕು ನಂಬಿಕೆ ಇಟ್ಟ ಮೇಲೆ ಫಸ್ಟ್ ನಂಬಿಕೆ ಉಳಿದಿತ್ತು ಇಲ್ಲೋ ಅಂತ ನಾವು ಬಂದದಾಗಿರ್ಬಾರ್ದು ಫಸ್ಟ್ ಯಾವ ಕಡೆ ನಮ್ಮ ಇಡ್ಬೇಕಂದ್ರೆ ಜಯಶಾಲಿ ಯಾವ್ದ ಕಡೆ ಗಮನ ಇರ್ಬೇಕು ಅದೇ ನಿನ್ನ ಶಕ್ತಿ ಪವರ್ ಅದೇ ನಿನ್ನ ಏನಾಗಿರ್ತದೆ ಶಕ್ತಿ ಆಗಿರ್ತದ ಅದೇ ಶಕ್ತಿ ಆಗಿರ್ತದ ಅದೇ ನಿನ್ನ ಸಾಮರ್ಥ್ಯವಾಗಿರ್ತದ ಫಸ್ಟ್ ಏನ್ ಮಾಡ್ಬೇಕು ಜಯಶಾಲಿ ಹೆಂಗ ಆಗೋದ್ರಿಂದ
ಬಗ್ಗೆ ನಂಬಿಕೆ ಇರಬೇಕು. ಮುಂದೇನಾಗ್ತದೆ ಅನ್ನೋದಲ್ಲ, ಮುಂದೇನಾಗ್ಬೋದು ನನ್ನ ನಂಬಿಕೆ ಇಟ್ಟಿರೋದಿಲ್ಲ ಅಂದ್ರೆ ಮುಂದೇನಾಗ್ಬೋದು ಅನ್ನೋದು ನಂಬಿಕೆ ಇಡಬಾರ್ದು. ಏನೋ ಆಗ್ಲಿ ನಾನು ಗೆದ್ದೆ ಗೆಲ್ತೀನಿ ಅನ್ನೋ ಭರವಸೆ ಮೇಲೆ ಏನ್ ಮಾಡ್ಬೇಕು, ನಂಬಿಕೆಯನ್ನ ಇಡಬೇಕು. ಮತ್ತೇನ್ ಹೇಳ್ತಾರಪ್ಪ ಅಂದ್ರೆ ಬಿಲೀವ್ ಇನ್ ಸ್ಟ್ರೆಂತ್ ನೋಡ್ರಿ, ಸ್ಟ್ರೆಂತ್ ಶಕ್ತಿ. ಮತ್ತೆ ಹೇಳೋದು ಕರೇಜ್, ಧೈರ್ಯ. ಮತ್ತೇನಪ್ಪ ಅಂದ್ರೆ ಆನರ್. ಗೌರವ ನೋಡಿರಿ, ನಾವ್ ಯಾವಾಗೂ ನಮ್ ಶಕ್ತಿಯನ್ನ ನಂಬಬೇಕು. ಏ ನನ್ ಕೈಲಿದಾಗಲ್ಲ, ನಾನೇ ಮಾಡ್ತೇನೆ, ನನ್ ಕೈಲಿ ಯಾವ ಕೆಲಸ ಆಗಲ್ಲ ಅಂತ ನಮ್ಮನ್ನ ನಾವು ನಂಬಿಕೆಯನ್ನ ಕಳ್ಕೋಬಾರ್ದು. ನಮ್ಮ ಮೇಲೆ ಒಂದು ನಂಬಿಕೆ ಇರ್ಬೇಕು. ಅದಕ್ಕೆಲ್ಲ ಬಿಲೀವ್ ಇನ್ ಸ್ಟ್ರೆಂತ್. ಮೊದ್ಲಿಗೆ ನೋಡಿದ್ರೆ ನಿನ್ನ ಶಕ್ತಿಯ ಮೇಲೆ ನೀನ್ ನಂಬಿಕೆಯನ್ನ ಇಡ್ಬೇಕು. ನಿನ್ ಕೈಲಿ ಆಗತ್ತೋ ಅನ್ನೋದ್ ನಂಬಿಕೆ ನಿನಗಿರ್ಬೇಕು. ನನ್ ಕೈಲಿದಾಗಲ್ಲ ಅಂತ ನೀವು ಫಸ್ಟ್ ಮೊದಲಿಗೆ ನಂಬಿಕೆನ ಮುಟ್ಕೊಂಡಿದ್ರಪ್ಪ ಯಾವ ಕೆಲಸನೂ ಆಗಲ್ಲ. ಸೊ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನಾವ ನಮ್ಮ ಸ್ಟ್ರೆಂತ್, ನಮ್ಮ ಶಕ್ತಿ, ನಮ್ಮ ಪವರ್ ಬಗ್ಗೆ ಏನಾಗಿರ್ಬೇಕಪ್ಪ ಅಂದ್ರೆ ನಮ್ಗೆ ನಂಬಿಕೆ ಇರಬೇಕು. ಮತ್ತೆ ಕರೇಜ್, ಏನೇ ಆಗ್ಲಿ ಯಾವುದೇ ಬರ್ಲಿ ನಾನು ಸಾಧಿಸೇ ಸಾಧಿಸ್ತೀನಿ, ಯಾವ ತೊಂದರೆ ಆದ್ರೂ ನಾನು ಗೆದ್ದೇ ಗೆಲ್ತೀನಿ ಅನ್ನೋದ ಧೈರ್ಯ ಇರಬೇಕು, ಕರೇಜ್ ಇರಬೇಕು. ಯಾವಾಗ ಒಂದು ಪ್ರಾಬ್ಲಮ್ ಅಥವಾ ಯಾವ್ದೋ ಒಂದು ಸಮಸ್ಯೆ ಎದುರಾಯ್ತಪ್ಪ ಅಂದ್ರೆ ಹಂಚಿಕೊಂಡು ಏ ನನ್ ಕೈಲಿದ್ ಆಗಲ್ಲ ಅಂತ ಭಯ ಪಟ್ಕೊಂಡು ಕುಂತು ಅಂದ್ರೆ ಮುಂದೆ ನಾವು ಯಾವುದೇ ಕೆಲಸವನ್ನ ಮಾಡಲ್ಲ ಅಥವಾ ಯಾವುದೇ ಒಂದು ಕೆಲಸವನ್ನು ಸಾಧಿಸ್ಕೊಂಡು ಮುಂದೆ ಹೋಗಲು ಸಾಧ್ಯವಿಲ್ಲ. ಅಲ್ಲಿ ಏನಾಗ್ತದಂದ್ರೆ ನನ್ ಕೈಲಿ ಕೆಲಸ ಆಗಲ್ಲ ಅಂತ ಏನ್ ಮಾಡ್ತೀವಿ, ಬಿಟ್ಬಿಡ್ಬೇಕಾಗ್ತದೆ. ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಹಾಗಾಗುದಿಲ್ಲ. ಆನರ್ ಅಲ್ಲದೆ ಹೇಳಿದ್ರೆ ಆನರ್ ನಮಗ್ ಗೌರವದ ಮೇಲೆ ನಂಬಿಕೆ ಇರ್ಬೇಕು ಅಂದ್ರೆ ಗೌರವ. ಈಗ ನೋಡ್ರಿ ಯಾವುದೇ ಒಂದು ಕೆಲಸ ಇದ್ರೆ ಆ ಗೌರವ ನಮ್ಗೆ ಸಲ್ತದ, ಆ ಗೌರವದ ಮೇಲೆ ನೀವು ಏನ್ ಮಾಡ್ಬೇಕಂತ ನಿಮ್ಗೆ ನಂಬಿಕೆ ಇರ್ಬೇಕಂತ ಹೇಳ್ತಾರ. ಮತ್ತೇನ್ ಮಾಡ್ತಾರೆ ಇಲ್ಲಂದ್ರೆ ಆ ಗೌರವದ ಜೊತೆ ನಿಮ್ಗೆ ಏನ್ ಮಾಡ್ಬೇಕಂದ್ರೆ ಅದ್ರ ಹಿಂದೆ ಫಸ್ಟ್ ನೋಡಿ ಶಕ್ತಿ ಇರ್ಬೇಕು, ಆಮೇಲೆ ಧೈರ್ಯ ಇರ್ಬೇಕು, ಆಮೇಲೆ ಅಟೋಮೆಟಿಕ್ ನಿಮ್ಗೆ ಗೌರವ ಯಾವ ಸಾಧನೆ ಮಾಡಿ ನಿಮಗೆ ಸಿಕ್ತದ ಯಶಸ್ಸು ಅದಕ್ಕೆ ಮೆಟ್ಟಿ ಹಿಂದೆ ಬರ್ತದೆ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಅಂದ್ರೆ ಬಿಲೀವ್ ದಟ್ ಎವ್ರಿಮನ್ ಹ್ಯಾಸ್ ದ ಪವರ್ ಟು ಬಿ. ನೋಡ್ರಿ ಪ್ರತಿಯೊಬ್ರು ತಮ್ಮಲ್ಲಿ ಒಂದೊಂದು ವಿಶ್ವಾಸ ಇರ್ತದ, ಪ್ರತಿಯೊಬ್ರು ತಾವ್ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮಲ್ಲಿ ಇರ್ತಕ್ಕಂಥ ನಂಬಿಕೆಯನ್ನ, ತಮ್ಮಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನ, ಪ್ರತಿಯೊಬ್ರು ನಂಬಿಕೆ ಇರ್ತದೆ ನಾನು ಈ ಕೆಲಸ ಮಾಡ್ತೇನೆ, ನಾನು ಈ ಕೆಲಸ ಆಗ್ತದೆ ಅನ್ನೋದು ಅವ್ರ ಮನಸ್ಸಿನಲ್ಲಿ ಇರ್ತದೆ. ಅದೇನಿಲ್ಲ ಹೊರಗೆ ಹಾಕಂಗಿಲ್ಲ. ಅದೇನಾಗ್ತದಂದ್ರೆ ಪ್ರತಿಯೊಂದು ವಿಷಯದಲ್ಲಾಗಿರ್ಬೋದು, ಪ್ರತಿಯೊಬ್ಬರ ಮೇಲಾಗಿರ್ಬೋದು ನಂಬಿಕೆನ ಇಡಬೇಕಾದ್ರೆ ಮೊದಲೇ ನಾವು ಯೋಚನೆ ಮಾಡಬೇಕು. ಆಮೇಲೆ ನಮ್ಮಲ್ಲಿ ಫಸ್ಟ್ ನಾವು ನಂಬಬೇಕು, ನಮ್ಮಲ್ಲಿರ್ತಕ್ಕಂಥ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ, ಕರುಣೆ, ದಯೆ, ಮಯೆ, ಶಕ್ತಿ, ಧೈರ್ಯ, ಸಾಹಸ, ಗೆಲುವು, ಮನರ್, ಗೌರವದ ಬಗ್ಗೆ ಎಲ್ಲ ಮೇಲೆ ಹೇಳಬೇಕಪ್ಪ. ಅದು ಪ್ರಮುಖವಾಗಿ ಸತ್ಯದ ಮೇಲೆ ಒಂದು ನಂಬಿಕೆ ಇಟ್ಕೊಂಡ ಮೇಲೆ ಇನ್ನೊಮ್ಮೆ ನಂಬಿಕೆ ಇಟ್ಬೇಕು. ಮೊದಲ ಮೊದಲಿಗೆ ನಾವು ನಂಬಬೇಕು, ನಮ್ಮನ್ನು ನಾವು ನಂಬ್ಕೋಬೇಕು. ಮತ್ತೆ ಹೇಳ್ತಾರಂದ್ರೆ ಗುಡ್ ಅಟ್ ಹಾರ್ಟ್. ನೋಡಿ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಬಿಲೀವ್ ದಟ್ ಎವ್ರಿವನ್ ಹ್ಯಾಸ್ ದ ಪವರ್ ಟು ಬಿ ಗುಡ್ ಅಟ್ ಹಾರ್ಟ್. ನೋಡಿ ಪ್ರತಿಯೊಬ್ಬರ ಹೃದಯ ಅಥವಾ ಮನಸ್ಸು ಒಳ್ಳೆಯದಿರ್ತದಲ್ಲ ಅವ್ರನ್ನ ನೀವು ನಂಬಬಹುದು, ಅವಾಗ ನೀವು ಅವ್ರನ್ನ ನಂಬಿಕೆ ಇಡಬಹುದು. ಯಾರನ್ನ, ಯಾರ ಮನಸ್ಸಿನಿಂದ ಒಳ್ಳೆಯವರಾಗಿರ್ತಾರ, ಹೃದಯದಲ್ಲಿ ಒಳ್ಳೆಯವರಿರ್ತಾರ, ಮನಸ್ಸಿನಲ್ಲಿ ಯಾರು ಒಳ್ಳೆಯವರಿರ್ತಾರ ಅವ್ರನ್ನ ನೀವು ಏನ್ ಮಾಡ್ಬೋದು ನಂಬಬಹುದು. ಮತ್ತೆ ಹೇಳ್ತಂದ್ರೆ ಬಿಲೀವ್ ಇನ್ ಸಾಂಗ್. ನೋಡ್ರಿ ಬಿಲೀವ್ ಇನ್ ಸಾಂಗ್ ಅಂದ್ರೆ ಹಾಡು, ಮತ್ತೆ ಬಿಲೀವ್ ಇನ್ ಡಾನ್ಸ್ ನೃತ್ಯ, ಆಮೇಲೆ ಬಿಲೀವ್ ಇನ್ ಕಲ್ಚರ್ ಸಂಸ್ಕೃತಿ. ನೋಡಿ ಬಿಲೀವ್ ದಟ್ ನೋ ಮ್ಯಾಟರ್ ಹೂ ಯು ಆರ್ ಆರ್ ವೇರ್ ಯು ಆರ್ ಫ್ರಾಮ್ ಅಂಡ್ ಎವ್ರಿಬಡಿ ಇಸ್ ಯುನೀಕ್. ನೋಡ್ರಿ ಇಲ್ಲೇನಾಗ್ತದೆ ನಂಬಿಕೆ ಮತ್ತೆ ಎಲ್ಲ ಇಡಬೇಕಂದ್ರೆ ಹಾಡಿನ ಮೇಲೆ ಮತ್ತು ನೃತ್ಯದ ಮೇಲೆ ಮತ್ತು ಸಂಸ್ಕೃತಿಯ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ ನಾವು ನಂಬಿಕೆ ಇಡಬೇಕು. ನೋಡ್ರಿ ನಮ್ಮ ಸಂಸ್ಕೃತಿಯ ಮೇಲೆ ನಮ್ಮ ನಡೆ, ನುಡಿ, ನಯ, ವಿನಯ ಎಲ್ಲ ಏನಾಗಿತ್ತು ಅವಲಂಬಿತವಾಗಿರ್ತಾವು. ನಮ್ಮ ಮಾತು ಹಿಡ್ಕೊಂಡು, ನಮ್ಮ ನಡವಳಿಕೆಯಿಂದ ಹಿಡ್ಕೊಂಡು, ನಮ್ಮ ಹವ್ಯಾಸಗಳು ಹಿಡ್ಕೊಂಡು ಏನಾಗಿತ್ತು ಸಂಸ್ಕೃತಿಯ ಮೇಲೆ ಡಿಪೆಂಡ್ ಆಗಿತ್ತು. ನಾವು ಸಂಸ್ಕೃತಿಯನ್ನು ನಂಬಿದ್ರೆ ಅದರಿಂದ ನಾವು ಏನ್ ಮಾಡ್ತೀವಿ ನೃತ್ಯದ ಮೇಲೆ ನಂಬಿಕೆ ಇಡಬೇಕು. ಆಮೇಲೆ ಹಾಡನ್ನ ನಂಬಿದ್ರೆ
संस्कृति अल नमु नोड़ संस्कृति आगे नंबिक नंबिक विषय अल मैटर अल्लीर अस्ट नंबर नंबिक Thank you.